ನನ್ನಲ್ಲೂ ಇಷ್ಟೊಂದು ಇತ್ತ ಪಾಪಕರ್ಮಗಳನ್ನೋದು, ನಾನು ಹಿಂದಿನ ಜನ್ಮದಲ್ಲಿ ನಾನು ಏನು ಇಷ್ಟೊಂದು ಪಾಪಕರ್ಮಗಳನ್ನು ಮಾಡಿದ್ದೆ, ಆ ದೇವ್ರು ಈ ಜನ್ಮದಲ್ಲೇ ಅದನ್ನು ಹೇಗೆ ತೀರಿಸ್ಬೇಕು ಅನ್ನೋದನ್ನು ದಾರಿ ತೋರಿಸಿದ್ರು ನಮ್ಮ ರಾಯರು ಅಂತ. ಮೂತಿ ನೋಡಿಲಿ ಮೀಸೆ ಬರ್ಕೊಂಡವಳೆ ನೋಡ್ದ? ಬೇಡ, ನೀನು ಮಾತಾಡಬೇಡ, ಟೂ ನಿನ್ ಜೊತೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕೂದಲಿಗೆ ಸ್ವಲ್ಪ ಮೆಹಂದಿನ ಹಚ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಗ್ಯುಲರಾಗಿ ನಾನು ನಿಶಾ ಮೆಹಂದಿ ಬರ್ಗಂಡಿ ಕಲರ್ನ ತೊಗೊಳ್ತೀನಿ. ಅದಕ್ಕೆ ಟೀ ಪೌಡ್ರ್ ಹಾಕಿ ಡಿಕಾಕ್ಷನ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅದೇ ನೀರಲ್ಲಿ ಸ್ವಲ್ಪ ಕಲಿಸ್ಕೊಳ್ತೀನಿ. ನಿಮಗೆ ಟೀ ಡಿಕಾಕ್ಷನಲ್ಲಿ ಕಲಿಸ್ಕೊಳ್ಳೋದು ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಬೀಟ್ರೂಟ್ ರಸ ಬರುತ್ತಲ್ಲ ಅದನ್ನು ಕೂಡ ತೊಗೊಂಡು ಹಾಕೋಬಹುದು. ನ್ಯಾಚುರಲ್ ಕಲರ್ ಇನ್ನೂ ಜಾಸ್ತಿ ಆಗುತ್ತೆ. ಹಾಗೆ ಒಂದು ನಿಂಬೆಹಣ್ಣನ್ನು ಕೂಡ ಹಾಕ್ಕೊಂಡಿದ್ದೀನಿ. ಕೆಲವರು ಮೊಸರು ಹಾಕಿ ಕಲಿಸ್ತಾರೆ, ನಿಂಬೆಹಣ್ಣು ಹಾಕ್ತಾರೆ, ಮತ್ತು ಬೀಟ್ರೂಟ್ ರಸ ಇದನ್ನೆಲ್ಲ ಹಾಕ್ಕೊಳ್ತಾರೆ. ಟೀ ಡಿಕಾಕ್ಷನ್ ಮಾಡಿಕೊಂಡು ಅದನ್ನು ಕಲಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ನ್ಯಾಚುರಲ್ ಕಲರ್ ಬರುತ್ತೆ ಸ್ನೇಹಿತರೆ. ಇದನ್ನು ಕಲಸಿ ಇವಾಗ ಬೆಳಗ್ಗೆ ಕಲಿಸ್ತೀರ ಅಂದರೆ ಸಾಯಂಕಾಲ ಹಾಕೋಬೋದು, ಇಲ್ಲ ನೈಟ್ ಕಲಸಿ ಮಾರ್ನಿಂಗ್ ಕೂಡ ಹಾಕೋಬೋದು. ನಾನು ಅಷ್ಟೊತ್ತು ಬಿಡಲ್ಲ, ಒಂದು 2 ಅವರ್ 1 ಅವರ್ ಕಲಸಿ ಇಟ್ಟಿರ್ತೀನಿ. ಆಮೇಲೆ ಹೇರ್ಗೆ ಅಪ್ಲೈ ಮಾಡ್ಕೊಳ್ತೀನಿ. ತುಂಬ ನ್ಯಾಚುರಲಾಗಿ ಕಲರ್ ಬರುತ್ತೆ. ಇದನ್ನು ಮೆಹಂದಿ ಅಪ್ಲೈ ಮಾಡ್ಕೊಂಡ್ಮೇಲೆ ಯಾವುದೇ ಥರ ಶಾಂಪುನ ಯೂಸ್ ಮಾಡಬೇಡಿ. ಆದಮೇಲೆ ಶಾಂಪು ಯೂಸ್ ಮಾಡಿದ್ರೆ ಕಲರ್ ಬರಲ್ಲ. ಹಾಗೆ ನೀವು ಮಾಮೂಲಿ ನೀರಲ್ಲೇ ವಾಶ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅಂದರೆ ನಾನು ಏನಕ್ಕೆ ಮೆಹಂದಿನ ಹಚ್ಕೊಳ್ತೀನಿ ಅಂದರೆ ಕೂದಲು ಶೈನಿಂಗ್ ಆಗಿ ಕಾಣುತ್ತೆ, ಬಿಸಿಲಿಗೆ ಹೋದರೆ ಒಂದು ರೀತಿ ಶೈನಿಂಗ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಅದಾದಮೇಲೆ ನಮ್ಮ ಪಾಪುಗೆ ಆಟಾಡೋಕ್ಕೆ ಅಂತ ಹೇಳಿ ನಾವಿರೋದು ಸೆಕೆಂಡ್ ಫ್ಲೋರಲ್ಲಿ, ಫಸ್ಟ್ ಫ್ಲೋರಲ್ಲಿ ಕೂಡ ಒಬ್ಬ ನನ್ನ ಮಗಳ ಫ್ರೆಂಡ್ ಇದ್ದಾನೆ ಅಂತಲೇ ಹೇಳ್ಬೋದು. ಇವನ ಹೆಸರು ಭುವಿತ್. ಈ ಒಂದು ವೀಡಿಯೋನ ಇವನ ಜೊತೆ ಆಟಾಡೋದನ್ನು ಪ್ರೀವಿಯಸ್ ವೀಡಿಯೋದಲ್ಲಿ ಹಾಕಿದ್ದೆ. ಆವಾಗ ಕೇಳ್ತಾ ಇದ್ದರು ನಿಮಗೆ ಇಬ್ಬರು ಮಕ್ಕಳ ಟ್ವಿನ್ಸ ಅಂತ ಕೇಳ್ತಾ ಇದ್ದರು. ಸೊ ಇಲ್ಲ, ನನ್ನ ಮಗಳು. ಇವನು ಅಂದರೆ ಒಂದೇ ಏಜು, 1 ಮಂತ್ ಡಿಫ್ರೆಂಟ್ ಅಷ್ಟೇ ಇವರಿಗೆ. ಇವಳದು ಆಗಸ್ಟ್ ಆದರೆ ಅವನದು ಅಕ್ಟೋಬರ್ ಸೆಪ್ಟೆಂಬರು ಅನಿಸುತ್ತೆ ಒಂದು ಬರ್ಡೇ. ನನ್ನ ಮಗಳದು ಆಗಸ್ಟ್, ಅಂದರೆ ಇವಳೇ 1 ಮಂತ್ ದೊಡ್ಡವಳು ಅಂತಲೇ ಹೇಳ್ಬೋದು. ಇಬ್ಬರು ಒಂದೇ ಏಜ್ನವರು ಅಂತಲೇ ಹೇಳ್ಬೋದು. ಅವರ ಆಟ ನೋಡಿ ಇಲ್ಲಿ, ತುಂಟಾಟಗಳು ಹೇಗೆ ಆಟ ಆಡ್ತಾ ಇದ್ದಾರೆ ಅಂತ. ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಾರ್ನಿಂಗೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಗುರುವಾರ ಆಗಿರೋದ್ರಿಂದ ಹೊನ್ನವ ಮಂತ್ರಾಲಯ ಮಂದಿರ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೋಗುವಾಗೇನೋ ಚೆನ್ನಾಗಿ ಹೋದ್ವಿ ಸ್ನೇಹಿತರೆ. ಬರುವಾಗ ನೈಸ್ ರೋಡಲ್ಲಿ ಮಧ್ಯದಲ್ಲ ನಮಗೆ ಗಾಡಿ ಪಂಚರ್ ಆಯಿತು. 2 ಅವರ್ ವೆಯ್ಟ್ ಮಾಡಿ ಅಲ್ಲಿ ವೆಯ್ಟ್ ಮಾಡಿದೆ. ಆಮೇಲೆ ನನ್ನ ಹಸ್ಬೆಂಡು ಮೆಕ್ಯಾನಿಕ್ ಕರ್ಕೊಬಂದು ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಬಂದರು. ಸೊ ತುಂಬಾ ಬರುವಾಗ ಸ್ವಲ್ಪ ಬೇಜಾರು ಅಂತಲೇ ಅನ್ಬೋದು. ನೋಡಿ, ಹೊನ್ನವ ಮಂತ್ರಾಲಯ ಮಂದಿರ, ಇವರು ಏನು ರಾಯರಿಗೆ ಸೇವೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಎಲ್ಲರೂ ಬರುವುದು ಇಲ್ಲಿ ನಮ್ಮ ಪಾಪ ಕರ್ಮಗಳನ್ನು ಕಳೆಯೋದಕ್ಕೆ ಅಂತಲೇ ಸ್ನೇಹಿತರೆ. ದೇವಸ್ಥಾನಕ್ಕೆ ಹೋದರೆ ಏನೋ ಒಂದು ರೀತಿ ಮನಸ್ಸಿಗೆ ನೆಮ್ಮದಿ ಅಂತಲೇ ಹೇಳ್ಬೋದು. ಮೈ ರೋಮಾಂಚನ ಅಂತ ಅನಿಸುತ್ತೆ ನನಗೆ. ರಾಯರ ಸನ್ನಿಧಾನಕ್ಕೆ ಹೋದರೆ ನಿಮ್ಗೆ ಗೊತ್ತೇ ಇರುತ್ತೆ ರಾಯರಂದರೆ ಎಷ್ಟು ಪ್ರೀತಿ, ಎಷ್ಟು ನಾನು ಇದು ಮಾಡ್ತೀನಿ ಅಂತ. ಪೂಜೆ ಪುರಸ್ಕಾರಗಳನ್ನೆಲ್ಲ ಹೇಳ್ತಾ ಇರ್ತೀನಿ, ನಿಮಗೂ ಗೊತ್ತಿರುತ್ತೆ ರಾಯರನ್ನು ಎಷ್ಟು ನಂಬ್ತೀನಿ ನಾನು ಅಂತ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗುರುವಾರ ಆಗಿತ್ತು, ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೂ ಕೂಡ ಹೋಗ್ಬಿಟ್ಟು ಬಂದ್ವಿ. ಇವತ್ತು ನಮ್ಮದು 12ನೇ ವಾರ. ಯಾಕಂತ ಹೇಳಿದ್ರೆ ಏನಿದು 12ನೇ ವಾರ ಅಂತ ಅನ್ಬೋದು. ಹೌದು ಸ್ನೇಹಿತರೆ, ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಹೊನ್ನಾವ ಮಂತ್ರಾಲಯ ಮಂದಿರ ಬ್ಯಾಂಗ್ಳೂರ್ ಗ್ರಾಮಾಂತರದಲ್ಲಿ ಬರುತ್ತೆ, ಮಾಗಡಿ ರೋಡ್ ಹತ್ರ. ಅಲ್ಲಿಗೆ ಹೋಗ್ತಾ ಇರ್ತೀವಿ ನಾವು ವೀಕ್ಲಿ. ಅಂದರೆ ನಮ್ಮದು 21 ವಾರ ಇದೆ ಸೇವೆ ಸಲ್ಲಿಸೋದು. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಈ 21 ವಾರ ಸೇವೆನ ಸಲ್ಲಿಸ್ತೀವಿ ಅಂತ ಒಂದು ಸಂಕಲ್ಪನ ಮಾಡ್ಕೊಂಡಿದ್ವಿ. ಆ ಒಂದು ಸಂಕಲ್ಪ ಮಾಡ್ಕೊಂಡಂಗೆ ನಾವು 21 ವಾರ ಏನಿದೆ ಅದರಲ್ಲಿ ಇವಾಗ 12 ವಾರ ಮುಗಿದಿದೆ, ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದು. 12 ವಾರ ಮುಗಿತಾ ಬಂತು. ಅದರಲ್ಲೂ ಸ್ವಲ್ಪ ನಮಗೆ ಒಂದೊಂದು ವೀಕು, ಒಂದೊಂದು ವಾರ, 2-2 ವಾರ ಮಿಸ್ ಆಗಿ ಒಂದು ಸೇವೆನ ಸಲ್ಲಿಸ್ತಾ ಇದ್ದೀವಿ ರಾಯರಿಗೆ. ನಮ್ಮ ಕೈಲಾದಷ್ಟು ನಾವೇನು
ಈ ಒಂದು ಸೇವೆ ಮಾಡ್ತಾ ಇದ್ದೀವಿ. ನಮ್ಮ ಪಾಪ ಕರ್ಮಗಳು ನಿಜವಾಗ್ಲೂ ಇಷ್ಟೊಂದು ಇರುತ್ತಾ ಅಂತ ಗೊತ್ತಿರಲಿಲ್ಲ ಸ್ನೇಹಿತರೆ. ಅದು ನನ್ನಲ್ಲಿ ಎಸ್ಪೆಷಲಿ ನಮ್ಮಲ್ಲೂ ಪ್ರತಿಯೊಬ್ಬರಲ್ಲೂ ಕೂಡ ಇಷ್ಟೊಂದು ಪಾಪ ಕರ್ಮಗಳಿರೋದ್ರಿಂದ ನಾವೇನೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಂದಾಗ ಬೇಗ ಜಯ ಸಿಗಲ್ಲ ಅಂತ ಹೇಳ್ತಾರೆ ನೋಡಿ. ಇದೆಲ್ಲ ಅಡೆತಡೆಗಳು ಬರ್ತಾ ಇರುತ್ತೆ. ಹೇಳೋದೊಂದೇ, ನಿಮ್ಮ ಪಾಪ ಕರ್ಮಗಳು ಅನ್ನೋದು ಇಲ್ಲಿ ಹೋಗುತ್ತೆ. ಅಂದರೆ ಒಂದು ಪೂರ್ಣ ಫಲ ಅನ್ನೋದೇನಿರುತ್ತೆ, ತೆಂಗಿನಕಾಯನ್ನ ಇಟ್ಟು ನಾವೇನು ಸಂಕಲ್ಪ ಮಾಡಿರ್ತೀವಿ ಆ ಒಂದು ತೆಂಗಿನಕಾಯಲ್ಲಿ ನಮ್ಮ ಪಾಪ ಕರ್ಮಗಳು. ನಾವು ಪ್ರತಿ ವಾರ ಪೂಜೆ ಮಾಡ್ತಿರ್ತೀವಿ ಅಲ್ವಾ, ದಿನೇ ದಿನೇ ನಮ್ಮ ಪಾಪ ಕರ್ಮಗಳು ಕಳೀತಾ ಇರುತ್ತೆ. ನಮ್ಮ ಪಾಪ ಕರ್ಮಗಳ ಗಂಟು ಅಂತ ಹೇಳ್ತಾರೆ. ಆ ಒಂದು ತೆಂಗಿನಕಾಯಿಗೆ 3 ಗಂಟೆ ಹಾಕಿ ಅದನ್ನು ನಮಗೆ ಕೊಡ್ತಾರೆ. ಹಾಗೆ ನಮ್ಮ ಹೆಸರು, ಅಂದರೆ ಇವಾಗ ನಂದು ಎಮ್ಮಿಂದ ಸ್ಟಾರ್ಟ್ ಆಗುತ್ತೆ, ನಂದು ಹಸ್ಬೆಂಡ್ ಹೆಸರು ಎಯಿಂದ ಸ್ಟಾರ್ಟ್ ಆಗುತ್ತೆ, ಅವ್ರವ್ರದ್ದು ನೇಮ್ ಎಲ್ಲೆಲ್ಲಿ ತೆಂಗಿನಕಾಯಿನ ಕಟ್ಟಬೇಕು ಅನ್ನೋದು ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದೇ ಒಂದು ಜಾಗದಲ್ಲಿ ತೆಂಗಿನಕಾಯಿನ ಕಟ್ಟಬೇಕು. ನನಗೆ ಪ್ರತಿ ವಾರ ಅಲ್ಲಿಗೆ ಹೋಗಿ ರಾಯರಿಗೆ ಸೇವೆ ಸಲ್ಲಿಸಿ ಬರ್ತೀನಿ ಅಲ್ವಾ, ತುಂಬಾ ಖುಷಿ ಆಗುತ್ತೆ. ನೆಕ್ಸ್ಟ್ 3 ಸುತ್ತೇನಿರುತ್ತೆ ಅದನ್ನು ಇವತ್ತು ನಾನು ಹೆಜ್ಜೆ ನಮಸ್ಕಾರ ಹಾಕ್ಕೊಂಡು ಬಂದೆ ಸ್ನೇಹಿತರೆ. ಹೆಜ್ಜೆ ನಮಸ್ಕಾರ ಹಾಕ್ಕೊಂಡು ಬಂದೆ. ಅದಾದಮೇಲೆ 108 ಬಾರಿ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲೇ ಕೂತು ನಾನು ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನೋ ಒಂದು ನಾಮಸ್ಮರಣೆಯನ್ನು ಮಾಡ್ತೀನಿ. ಸಾಧ್ಯವಾದರೆ ಗಾಯತ್ರಿ ಮಂತ್ರನೂ ಕೂಡ ಪಠನೆ ಮಾಡ್ತೀನಿ ಸ್ನೇಹಿತರೆ. ಹಾಗೆ ಅದಾದಮೇಲೆ ತೀರ್ಥ ಪ್ರಸಾದ ತಗೊಂಡು ನಾವು ಮನೆಗೆ ಬರ್ತೀವಿ. ಖಂಡಿತ ಅಲ್ಲಿಗೆ ನಾವು ಏನು ಒಂದು ಸಂಕಲ್ಪ ಮಾಡಿದ್ವಿ ಅಲ್ಲಿಗೆ ಹೋದ್ಮೇಲೆ ನಮ್ಮ ಕಷ್ಟಗಳು ದಿನೇ ದಿನೇ ಕಡಿಮೆ ಆಗ್ತಿದೆ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಪಾಪ ಕರ್ಮಗಳು ಇಷ್ಟೊಂದು ಇರುತ್ತಾ, ನನ್ನಲ್ಲೂ ಇಷ್ಟೊಂದು ಇತ್ತ ಪಾಪ ಕರ್ಮಗಳು ಅನ್ನೋದು, ನಾನು ಹಿಂದಿನ ಜನ್ಮದಲ್ಲಿ ನಾನು ಏನು ಇಷ್ಟೊಂದು ಪಾಪ ಕರ್ಮಗಳನ್ನು ಮಾಡಿದ್ದೆ, ಆ ದೇವ್ರು ಈ ಜನ್ಮದಲ್ಲೇ ಅದನ್ನು ಹೇಗೆ ತೀರಿಸ್ಬೇಕು ಅನ್ನೋದನ್ನು ದಾರಿ ತೋರಿಸಿದ್ರು ನಮ್ಮ ರಾಯರು ಅಂತ ನನಗೆ ಒಂದು ರೀತಿ ಖುಷಿ ಆಗುತ್ತೆ. ಎಲ್ಲೋ ಒಂದು ರೀತಿ ಪಾಸಿಟಿವ್ ವೈಬ್ಸ್ ಸಿಗುತ್ತೆ ನನಗೆ ಅಲ್ಗೂ ಹೋಗಿ ಬಂದಮೇಲೆ. ದೇವಸ್ಥಾನದಿಂದ ಬಂದಮೇಲೆ ಸ್ನೇಹಿತರೆ ಈವ್ನಿಂಗು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಸ್ವಲ್ಪ ಪಾತ್ರೆ ಕೂಡ ಇತ್ತು, ವಾಶ್ ಮಾಡಿದ್ದಾಯಿತು. ಇವಾಗ ಟೀ ಮಾಡಿ ಕುಡಿಯೋಣ ಅಂತ ಹೇಳಿ ಟೀ ಮಾಡ್ತಾ ಇದ್ದೀನಿ. ಸೊ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ, ಪಾಪುಗೆ ಆಲ್ರೆಡಿ ಹಾಲನ್ನ ಕೊಟ್ಟಿದ್ದೆ, ಸ್ವಲ್ಪ ವಿಡಿಯೋ ರೆಕಾರ್ಡ್ ಮಾಡೋಣ ಅಂತ ಹೇಳಿಬಿಟ್ಟು ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಯಾವಾಗಲೂ ನನ್ನ ಹಸ್ಬೆಂಡು ಇದೇ ರೀತಿ ಕಾಮಿಡಿಯಾಗಿ ಫನ್ನಿಯಾಗಿ ಇದು ಮಾಡ್ತಾ ಇರ್ತಾರೆ. ಅವ್ರು ಏನೋ ಹೇಳ್ತಾ ಇದ್ರು, ನೀನು ಟೀ ಕೊಡೋಕೆ ಬಂದಾಗ ಫಸ್ಟ್ ಟೈಮ್ ನಿನ್ನ ನೋಡೋಕೆ ಬಂದಾಗ ಟೀ ಕೊಡೋಕೆ ಬಂದಿದ್ದಲ್ವ ಅದು ನೆನಪಾಗ್ತಿರುತ್ತೆ ಅಂತ ಹೇಳ್ತಾನೆ ಇರ್ತಾರೆ, ರೇಗಿಸ್ತಾನೆ ಇರ್ತಾರೆ. ಸೊ ಅದೊಂದು ಕಾಮಿಡಿ ಮಾಡ್ತಾನೆ ಇರ್ತಾರೆ ಅಂತಲೇ ಹೇಳ್ಬೋದು. ಹಾಯ್ ಮಾಡಿಲಿ, ನಮ್ದಲ್ಲ ಇಕ್ಬಿಡಲಿ, ಯಾರ್ದೋ ಗೊತ್ತಿಲ್ಲ ನಮ್ದಲ್ಲ, ಅದು ಯಾರೋ ಹಾಕಿರ್ತಾರೆ ಬಟ್ಟೆ ನಮ್ ಗೊತ್ತಿಲ್ಲ ಮಗ್ನೆ. ಏನದು ಪಿನ್ನಲ್ಲಿ ಇಟ್ಕೊಂಡು ಮೀಸೆ, ಅಯ್ಯೋ ಇಲ್ಲುಳಿಲಿ ಏನಿದು ಮುತ್ತಿ, ಏನಿದು ಮುಸುಡಿ ನಿಂದು, ಹಳೆ ಸೈಕಲ್ಲು ಬೇಕೋ ಹೊಸ ಸೈಕಲ್ಲು ಬೇಕಲ್ವ ನಿಂಗೆ ಶರೀಕಾ? ಹಾಯ್ ಮಾಡಿ ಇಲ್ಲಿ, ಅಮ್ಮೋ ಇಲ್ಲಿ ಹಾಯ್ ಮಾಡು, ಹಾಯ್ ಮಾಡು ಬಂದರೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಕಳ್ಳಿ ನೀನು. ಬೇಡ ನೀನು ಮಾತಾಡಬೇಡ, ಟೂ ನಿನ್ ಜೊತೆ ಶಾರಿಕಾ ಶಾರಿಕಾ ಸಿಕ್ಬಿಟ್ಲು. ಹೋಗ್
ಮೂತಿ ನೋಡಿಲಿ ಮೀಸೆ ಬರ್ಕೊಂಡವಳೆ ನೋಡ್ದ ಶಾರಿಕಾ ಸಿಕ್ಬಿಟ್ಲು ಮೂತಿ ನೋಡಿಲಿ ಮೀಸೆ ಬರ್ಕೊಂಡವಳೆ ನೋಡ್ದ.